ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನದ ರಸಪ್ರಶ್ನೆಯನ್ನು ನೋಡೋಣ. ಈ ವಿಡಿಯೋದಲ್ಲಿ ಒಟ್ಟು 10 ಪ್ರಶ್ನೆಗಳನ್ನು ಕೇಳಲಾಗಿದೆ. ನಿಮಗೆ ಸರಿಯಾದ ಉತ್ತರ ತಿಳಿದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ಶುರು ಮಾಡೋಣ. ಭಾರತದ ಕೆಂಪು ಕೋಟೆಯು ಯಾವ ನಗರದಲ್ಲಿದೆ? ಆಪ್ಷನ್ಗಳು ಎ ಗೋವಾ, ಬಿ ಮುಂಬೈ, ಸಿ ಬೆಂಗಳೂರು, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿ. ಏಳು, ಹತ್ತು, ಎಂಟು, ಹನ್ನೊಂದು, ಒಂಬತ್ತು, ಹನ್ನೆರಡು, ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು? ಆಪ್ಷನ್ಗಳು ಎ ಏಳು, ಬಿ ಹತ್ತು, ಸಿ ಹನ್ನೆರಡು, ಡಿ ಹದಿಮೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತು. ಅತಿ ಹೆಚ್ಚು ವಿಸ್ತೀರ್ಣವಾದ ಸಮುದ್ರದ ಗಡಿ ಹೊಂದಿರುವ ದೇಶ ಯಾವುದು? ಆಪ್ಷನ್ಗಳು ಎ ಭಾರತ, ಬಿ ದಕ್ಷಿಣ ಆಫ್ರಿಕಾ, ಸಿ ಕೆನಡಾ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ. ಗೂಗಲ್ ಸ್ಥಾಪನೆಯಾಗಿದ್ದು ಯಾವಾಗ? ಆಪ್ಷನ್ಗಳು ಎ 4 ಸೆಪ್ಟೆಂಬರ್ 1998, ಬಿ 15 ಅಗಸ್ಟ್ 1988, ಸಿ 5 ಜೂನ್ 1999, ಡಿ 1 ಜನವರಿ 1999. ಸರಿಯಾದ ಉತ್ತರ ಆಪ್ಷನ್ ಎ 4 ಸೆಪ್ಟೆಂಬರ್ 1998. ಸಚಿನ್ ತೆಂಡೂಲ್ಕರ್ ಅವರ ಮಾತೃಭಾಷೆ ಯಾವುದು? ಆಪ್ಷನ್ಗಳು ಎ ಕನ್ನಡ, ಬಿ ಮರಾಠಿ, ಸಿ ತೆಲುಗು, ಡಿ ಹಿಂದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮರಾಠಿ. ಶ್ರವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ಕೆತ್ತಿಸಿದವರು ಯಾರು? ಆಪ್ಷನ್ಗಳು ಎ ಇಮ್ಮಡಿ ಪುಲಿಕೇಶಿ, ಬಿ ಮಯೂರ ವರ್ಮ, ಸಿ ಚಂದ್ರಗುಪ್ತ ಮೌರ್ಯ, ಡಿ ಚಾವುಂಡರಾಯ. ಸರಿಯಾದ ಉತ್ತರ ಆಪ್ಷನ್ ಡಿ ಚಾವುಂಡರಾಯ. ಈ ಕೆಳಗಿನವುಗಳಲ್ಲಿ ಹೆಚ್ಚು ದಿನಗಳನ್ನು ಹೊಂದಿರುವ ತಿಂಗಳು ಯಾವುದು? ಆಪ್ಷನ್ಗಳು ಎ ಜೂನ್, ಬಿ ಅಕ್ಟೋಬರ್, ಸಿ ಫೆಬ್ರವರಿ, ಡಿ ನವೆಂಬರ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಟೋಬರ್. ದೇವಿ ಸರಸ್ವತಿಯ ವಾಹನ ಯಾವುದು? ಆಪ್ಷನ್ಗಳು ಎ ಹಂಸ, ಬಿ ಗೂಬೆ, ಸಿ ಹದ್ದು, ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಎ ಹಂಸ. ನಮ್ಮ ಬಳಿ ಎಷ್ಟು ಹಣವಿದ್ದರೆ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು? ಆಪ್ಷನ್ಗಳು ಎ 20 ಲಕ್ಷ, ಬಿ 15 ಲಕ್ಷ, ಸಿ 10 ಲಕ್ಷ, ಡಿ 5 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ 5 ಲಕ್ಷ. ಇಟಲಿ ದೇಶದ ಕರೆನ್ಸಿ ಯಾವುದು? ಆಪ್ಷನ್ಗಳು ಎ ರುಪಿ, ಬಿ ಪೌಂಡ್, ಸಿ ಯುರೋ, ಡಿ ಡಾಲರ್. ಸರಿಯಾದ ಉತ್ತರ ಆಪ್ಷನ್ ಸಿ ಯುರೋ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕನ್ನು ನೀಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.